ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ನಾವು ಹಿಂದಿನ ತರಗತಿಯಲ್ಲಿ ನಿಮ್ಮ ಮೊದಲನೇ ಒಂದು ಪದ್ಯ ಭಾಗವಾದಂತಹ ಕಯ್ಯಾರ ಕಿನ್ನಣರೈ ರಚಿಸಿರುವಂತಹ ಹೊಸ ಹಾಡು ಎಂಬ ಪದ್ಯದ ವಿಚಾರವನ್ನು ನಾವು ತಿಳ್ಕೊಂಡಿದ್ವಿ, ಹೌದಲ್ವಾ? ಆ ಪದ್ಯ ಭಾಗ ಈಗ ಮುಗಿದಿದೆ. ಹಾಗಾದರೆ ಈಗ ಮುಂದೆ ಎರಡನೇ ಒಂದು ಪದ್ಯ ಭಾಗ ಇದೆ, ಅದನ್ನು ಇವತ್ತು ನೋಡ್ತಾ ಹೋಗೋಣ. ನಿಮ್ಮ ಎರಡನೇ ಪದ್ಯ ಭಾಗ ಪಾರಿವಾಳ, ಅಂದರೆ ಅದೊಂದು ಪಕ್ಷಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ. ಈ ಪಾರಿವಾಳವನ್ನು ಯಾಕೆ ಇಲ್ಲಿ, ಪಾರಿವಾಳ ಆ ಪಕ್ಷಿಯ ಬಗ್ಗೆ ಯಾಕೆ ಇಲ್ಲಿ ಕೊಟ್ಟರು ಅಂತ ನೀವು ಅನ್ಕೊಬೋದು. ಅಂದರೆ ಪಾರಿವಾಳ ಅನ್ನೋ ಒಂದು ಪಕ್ಷಿಯ ಬಗ್ಗೆ ಇಲ್ಲಿ ಯಾಕೆ ವಿಚಾರವನ್ನು ಕೊಡ್ತಾರೆ ಸೂರಂ ಯಕ್ಕುಂಡಿ ಅಂತ ಅಂದರೆ, ಆ ಪಾರಿವಾಳಗಳು ಅವು ಏನೇ ಮಾಡಿದ್ರು ಕೂಡ ಅವು ತಾವು ಜೀವನ ಮಾಡಲಿಕ್ಕೆ ಯಾವ ರೀತಿ ಜೀವಿಸ್ತಾ ಇದ್ದವು ಅಂದರೆ ಅವುಗಳಲ್ಲಿದ್ದಂತಹ ಒಂದು ಸ್ವಾರ್ಥದಿಂದಾಗಿ ಇಡೀ ಜೀವನವನ್ನು ಹೇಗೆ ಕಳ್ಕೊಂಡವು, ಅದೇ ಥರ ಆ ಪಕ್ಷಿಗಳು ಯಾವ ರೀತಿ ಸ್ವಾರ್ಥದಿಂದ ತಮ್ಮ ಜೀವನವನ್ನು ಕಳ್ಕೊತವೆ, ಅದೇ ಥರ ನಾವು ಮಾನವರು ಕೂಡ ನಮ್ಮಲ್ಲಿರುವಂಥ ಅಹಂಕಾರ ಅಥವಾ ಸ್ವಾರ್ಥದಿಂದಾಗಿ ನಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತೀವಿ ಅನ್ನೋದನ್ನು ಆ ಒಂದು ಪಕ್ಷಿಯನ್ನು ನಮ್ಮ ಜೀವನಕ್ಕೆ ಹೋಲಿಕೆ ಮಾಡೋ ಒಂದು ಪ್ರಯತ್ನಕ್ಕೋಸ್ಕರ ಈ ಪದ್ಯವನ್ನು ಇಲ್ಲಿ ನಮಗೆ ಬರೆದಿದ್ದಾರೆ. ಇದನ್ನು ಬರೆದಂತಹ ಕವಿ ಸೂರಂ ಯಕ್ಕುಂಡಿ. ಅರ್ಥ ಆಯ್ತಾ? ಸರಿ, ಹಾಗಾದರೆ ಅದೇನು ವಿಚಾರ ಅನ್ನೋದನ್ನ ತಿಳ್ಕೊಳ್ಳಿಕ್ಕಿಂತ ಮುಂಚೆ ಒಂದು ಕವಿಯ ಪರಿಚಯವನ್ನು ನಾವು ನೋಡಿ ಆನಂತರ ಮುಂದೆ ಹೋಗೋಣ. ಕೃತಿಕಾರರ ಪರಿಚಯ. ಸೂರಂ ಯಕ್ಕುಂಡಿ, ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಯಕ್ಕುಂಡಿ. ಇವರು ಹುಟ್ಟಿದ್ದು 1923 ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ. ಅಂದರೆ ಸೂರಂ ಯಕ್ಕುಂಡಿ ಅವರ ಪೂರ್ಣವಾದಂಥ ಹೆಸರು ಸು ಅಂದರೆ ಸುಬ್ಬಣ್ಣ, ರಂ ಅಂದರೆ ರಂಗಣ್ಣ, ಸುಬ್ಬಣ್ಣ ರಂಗಣ್ಣ ಯಕ್ಕುಂಡಿ ಅಂತ ಇವರ ಪೂರ್ತಿಯಾದಂಥ ಒಂದು ಹೆಸರು. ಇವರು ಹುಟ್ಟಿದಂಥದ್ದು 1923 ಜನಿಸ್ತಾರೆ. ಎಲ್ಲಿ ಅಂದರೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ಜನಿಸ್ತಾರೆ. 1944 BA ಪದವಿ ಪಡೆದ, ಅಂದರೆ BA ಆನರ್ಸ್ ಎಂಬ ಪದವಿ ಪಡೆದಂತಹ ಯಕ್ಕುಂಡಿಯವರು ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೊಡ್ಲದಲ್ಲಿ ಪ್ರೌಢಶಾಲೆಯ ಅಧ್ಯಾಪಕರಾದರು. 1944 BA ಪದವಿಯನ್ನು ಮುಗಿಸಿದಂತಹ ಸೂರಂ ಯಕ್ಕುಂಡಿಯವರು ಮೊಟ್ಟ ಮೊದಲಿಗೆ ಅವರು ಕಾರ್ಯವನ್ನು ನಿರ್ವಹಿಸಿದ್ದೆಲ್ಲಿ ಅಂದರೆ, ಎಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ಅಂದರೆ, ಬಂಕಿಕೊಡ್ಲ ದಕ್ಷಿಣ ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೊಡ್ಲ ಅನ್ನೋ ಒಂದು ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ ಮೊಟ್ಟ ಮೊದಲ ಕಾರ್ಯವನ್ನು ಅವರು ನಿರ್ವಹಿಸ್ತಾರೆ. ಸುಮಾರು 35 ಸೇವೆಯ ನಂತರ ಅಲ್ಲಿಯೇ ಮುಖ್ಯೋಪಾಧ್ಯಾಯರಾದರು. ಅಂದರೆ ಎಷ್ಟು ವರ್ಷ ಅಂತಂದ್ರೆ ನೋಡಿ, ಒಂದೇ ಕಡೆ ಸುಮಾರು 35 ಕಾಲ ಸೇವೆಯನ್ನು ಒಂದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ಆಶ್ಚರ್ಯವಾಗೋಂಥ ಒಂದು ವಿಚಾರ. ಅಂದರೆ 35 ಸೇವೆಯನ್ನು ಸಲ್ಲಿಸಿದ ನಂತರ ಅವರು ಅದೇ ಶಾಲೆಯಲ್ಲಿ ಕೊನೆಗೆ ನಿವೃತ್ತಿ ಹೊಂದುವಂಥ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾಗಿ ಅದೇ ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರು ಬರೆದಂತಹ ಕೃತಿಗಳು ಯಾವುದಪ್ಪ ಅಂತಂದರೆ, ಇವರ ಕೃತಿಗಳು ಕವನ ಸಂಕಲನ, ಶ್ರೀ ಆನಂದ ತೀರ್ಥರು, ಸಂತಾನ, ಆವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂಗಳು. ಅಂದರೆ ಇವು ಇಲ್ಲಿ ಕೊಟ್ಟಂತಹ ಪ್ರಸಿದ್ಧವಾದಂಥ ಕೃತಿಗಳು, ಸೂರ್ಯ ಮೆಕ್ಕುಂಡಿಯವರು ಬರೆದಂತಹ ಕೃತಿಗಳಲ್ಲಿ ತುಂಬಾ ಪ್ರಮುಖವಾದಂಥವನ್ನು ನೋಡ್ಬೋದು. ಕಥಾ ಸಂಕಲನ ನೆರಳು, ಕಾದಂಬರಿ ಪ್ರತಿಬಿಂಬಗಳು, ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿವೆ. ಅಂದರೆ ಇವರು ಕೆಲವೊಂದು ಕವನ ಸಂಕಲನಗಳನ್ನ, ಕೆಲವು ಕಥಾ ಸಂಕಲನಗಳನ್ನು, ಕೆಲವು ಕಾದಂಬರಿಗಳನ್ನು ಜೊತೆಗೆ ಇಷ್ಟನ್ನು ರಚನೆಯನ್ನು ಮಾಡ್ತಾರೆ. ಇದನ್ನು ಮೆಚ್ಚಿದಂತಹ ಕರ್ನಾಟಕ ಅಥವಾ ಕೇಂದ್ರ ಸರ್ಕಾರಗಳು ಇವರ ಒಂದು ಸೇವೆಯನ್ನು, ಕನ್ನಡಕ್ಕೆ ಕೊಟ್ಟಂಥ ಇವರ ಅಗಾಧ ಸೇವೆಯನ್ನು ಮೆಚ್ಚಿ ಇವರಿಗೆ ಕೆಲವೊಂದು ಪ್ರಶಸ್ತಿಗಳನ್ನು ಕೊಟ್ಟು ತುಂಬುಹೃದಯದಿಂದ ಅಭಿನಂದನೆಯನ್ನು ಸಲ್ಲಿಸಲಾಗುತ್ತೆ. ಸರಿ, ಹಾಗಾದರೆ ಇವರಿಗೆ ಬಂದಂಥ ಪ್ರಶಸ್ತಿಗಳು ಯಾವುದಾಗಿತ್ತು ಅಂದರೆ, ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ ದೊರೆಯುತ್ತೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆಯುತ್ತೆ. ಅರ್ಥ ಆಯ್ತಾ? ಇಷ್ಟು ಸೂರಂ ಯಕ್ಕುಂಡಿಯವರ ಒಂದು ಕವಿ ಪರಿಚಯವನ್ನು ಈ ಒಂದು ಚಿಕ್ಕ ವಿಚಾರದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅಂದರೆ ಅವರು ಎಲ್ಲಿ ಹುಟ್ಟಿದ್ರು, ಎಷ್ಟ್ರಲ್ಲಿ ಹುಟ್ಟಿದ್ರು, ಅವ್ರು ಬರೆದಂಥ ಕೃತಿಗಳ್ಯಾವು, ಅವರಿಗೆ ಸಿಕ್ಕಂಥ ಪ್ರಮುಖ ಪ್ರಶಸ್ತಿಗಳೇನು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಪ್ರಸ್ತುತ ಪಾರಿವಾಳ ಪದ್ಯವನ್ನು ಸೂರಂ ಯಕ್ಕುಂಡಿಯವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ. ಅರ್ಥ ಆಯ್ತು ಮಕ್ಕಳ? ಇಷ್ಟು ಸೂರಂ ಯಕ್ಕುಂಡಿಯವರಿಗೆ ಸಂಬಂಧಪಟ್ಟಂಥ ಕವಿ ಪರಿಚಯವನ್ನು ನಾವು ನೋಡಿದ್ವಿ. ಹಾಗಾದರೆ ಇಲ್ಲೊಂದು ಆಶಯಭಾವ ಇದೆ. ಈ ಆಶಯಭಾವ ಏನು ಅಂತಂದರೆ, ನಾನು ಪದ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಹೇಳಿರ್ತೀನಿ, ಈ ಆಶಯಭಾವನ ನಾವು ನೋಡಿದ್ರೆ ಇಡೀ ಪದ್ಯ ನಮಗೆ ಏನು ಅಂತ ತಿಳಿಸುತ್ತೆ, ಪದ್ಯ ಭಾಗದಲ್ಲಿ ಏನು ವಿಚಾರವನ್ನು ಇಲ್ಲಿ ಅಳವಡಿಸಲಾಗಿದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ, ಹೌದಲ್ವಾ? ಸರಿ, ಹಾಗಾದರೆ ಮೊದಲು ಆಶಯಭಾವವನ್ನು ನೋಡೋಣ, ಆನಂತರ ಪದ್ಯದ ಒಂದು ವಿಚಾರಕ್ಕೆ ನಾವು
ಹೋಗೋಣ. ಆಶಯಭಾವ: ಪಾರಿವಾಳ ಎಂಬ ಕವನವು ಒಂದು ಕಥನ ಕವನವಾಗಿದೆ. ದಟ್ಟ ಕಾಡಿನ ಎಮ್ಮರದಲ್ಲಿ ಇದ್ದ ಪಾರಿವಾಳಗಳ ಜೋಡಿಯು ಪರಸ್ಪರ ಅಗಲಿ ಇರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿ ಕೇಳುತ್ತಾ ಆನಂದದಿಂದ ಬಾಳುತ್ತಿದ್ದವು. ಬೇಡನು ಹಾಕಿದ ಬಲೆಗೆ, ಬೇಡ ಅಂದರೆ ಬೇಟೆಗಾರ ಅಂತ, ಹಾಕಿದ ಬಲೆಗೆ ಸಿಲುಕಿದ ಪುಟ್ಟ ಮರಿಗಳನ್ನು ಕಂಡ ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವೂ ಬಲೆಗೆ ಸಿಲುಕಿ ಬೇಡನ ಪಾಲಾದವು. ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ. ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎಂಬುದೇ ಈ ಕಥನ ಕವನದ ಆಶಯವಾಗಿದೆ. ಈಗ ಈ ಆಶಯಭಾವ ನೋಡಿ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಅರ್ಥ ಆಗ್ತಿದೆ ಮಕ್ಕಳ? ಅಂದರೆ ಅಲ್ಲಿ ಏನಾಯಿತು ಅಂತಂದರೆ, ಒಂದು ಕಥೆ ರೀತಿಯಲ್ಲಿ ನಾನು ಅದನ್ನ ಹೇಳ್ತೀನಿ. ಒಂದು ದಟ್ಟವಾದಂಥ ಕಾಡು, ತುಂಬ ದೊಡ್ಡದಾದಂತಹ, ತುಂಬ ಮರಗಳಿರುವಂತಹ ದಟ್ಟವಾದಂಥ ಕಾಡಲ್ಲಿ ಅಲ್ಲೊಂದು ಹೆಮ್ಮರ, ಹೆಮ್ಮರ ಅಂದರೆ ತುಂಬ ಹಿರಿದಾದಂಥ ಮರ ಅಂತ, ಅಂದರೆ ತುಂಬ ದೊಡ್ಡದಾದಂಥ ಒಂದು ಮರ. ಆ ತುಂಬ ದೊಡ್ಡದಾದಂಥ ಒಂದು ಮರದಲ್ಲಿ ಒಂದು ಪಾರಿವಾಳದ ಒಂದು ಕುಟುಂಬ ಗೂಡನ್ನು ಕಟ್ಟಿ ಅಲ್ಲಿ ಆ ಒಂದು ಗೂಡಿನಲ್ಲಿ ಮೊಟ್ಟೆಗಳನ್ನು ಇಟ್ಟು ಆ ಮೊಟ್ಟೆಗಳು ಕೆಲವು ದಿನಗಳ ಕಳೆದ ಮೇಲೆ ಮರಿಗಳಾದವು. ಮರಿಗಳಾಗಿ ಆ ಮರಿಗಳ ಧ್ವನಿಯನ್ನು ಕೇಳ್ತಾ, ಆ ಮರಿಗಳ ನೋವು ನಲಿವು ಸಂತೋಷಗಳನ್ನು ಆದ ಕೇಳ್ತಾ ಕೇಳ್ತಾ ಅವುಗಳ ಜೊತೆ ಸುಖದಿಂದ ನಮಗೆ ಜೀವನದಲ್ಲಿ ಇನ್ನೇನು ತೊಂದರೆನೇ ಇಲ್ಲ ಅನ್ನೋ ರೀತಿಯಲ್ಲಿ ತುಂಬ ಸುಖದಿಂದ ಜೀವನವನ್ನು ಮಾಡ್ತಾ ಇದ್ದು ಯಾವು ಇಡೀ ಪಾರಿವಾಳದ ಒಂದು ಕುಟುಂಬ ತಮ್ಮ ಮರಿಗಳ ಜೊತೆಯಲ್ಲಿ ಸಂತೋಷದಿಂದ ಜೀವನವನ್ನು ಕಳೀತಾ ಇದ್ದು. ಈ ಸಂದರ್ಭದಲ್ಲಿ ಒಂದು ದಿನ ಒಬ್ಬ ಬೇಟೆಗಾರ ಇದ್ದಕ್ಕಿದ್ದಂತೆ ಆ ಕಾಡಿಗೆ ಒಬ್ಬ ಬೇಟೆಗಾರ ಬೇಟೆಯಾಡಲಿಕ್ಕೆ ಅಂತ ಬರ್ತಾನೆ. ಆ ದಟ್ಟ ಕಾಡಿನ ಒಂದು ಅಲ್ಲಿ ಇದ್ದಂಥ ದೊಡ್ಡ ಮರವನ್ನು ನೋಡ್ತಾನೆ. ಅಲ್ಲಿ ಪಾರಿವಾಳದ ಮರಿಗಳ ಧ್ವನಿಯನ್ನು ಕೇಳಿ ಆ ಮರಕ್ಕೆ ಬಲೆಯನ್ನು ಬೀಸ್ತಾನೆ. ಆ ಬಲೆಗೆ ಮೊದಲಿಗೆ ಆ ಪುಟ್ಟ ಮರಿಗಳು ಮೊದಲಿಗೆ ಬಲೆಗೆ ಸಿಲುಕ್ತವೆ. ಆ ಮರಿಗಳ ಚೀರಾಟ ಎಷ್ಟು ಮಟ್ಟಿಗಿರುತ್ತೆ ಅಂದರೆ ಇಡೀ ಕಾಡೆ ನಿಶ್ಶಬ್ದವಾಗಂಥ ರೀತಿಯಲ್ಲಿ ಅಷ್ಟು ಜೋರಾಗಿ ಚೀರಾಟ ನಡೆಸ್ತಾ ಇರ್ತವೆ. ಯಾಕೆಂದರೆ ಬಲೆಯಿಂದ ಆಚೆ ಬಂದರೆ ಸಾಕು, ತಮ್ಮ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ಆ ಮರಿಗಳು ಚೀರಾಟ ನಡೆಸ್ತಾ ಇರ್ತವೆ. ಆ ಮರಿಗಳ ಚೀರಾಟವನ್ನು ನೋಡಿದಂತಹ ತಂದೆ ತಾಯಿ, ಗಂಡು ಮತ್ತು ಹೆಣ್ಣು ಪಾರಿವಾಳಗಳು ಏನು ಮಾಡ್ತವೆ ಅಂದರೆ, ಅವು ಸ್ವಲ್ಪ ಯೋಚನೆ ಮಾಡಿದರೆ ಈ ಮರಿಗಳು ಹೋಗಿದ್ರೆ ಇನ್ನು ಕೆಲವು ದಿನ ಕಳೆದ್ರೆ ಮೊಟ್ಟೆ ಇಟ್ಟು ನಾನು ಮತ್ತೆ ಮರಿಗಳನ್ನು ಮಾಡಿ ಮತ್ತೆ ನಮಗೆ ಕುಟುಂಬದ ಒಂದು ಮತ್ತೆ ಮರಿಗಳು ನಮಗೆ ಸಿಗ್ತಾ ಇದ್ದವು ಅನ್ನೋ ಒಂದು ವಿವೇಕ ಅವರಲ್ಲಿ, ಅಷ್ಟು ಆಲೋಚನೆ ಆ ಹಕ್ಕಿಗಳಲ್ಲಿ ಇದ್ದಿದ್ರೆ ಖಂಡಿತವಾಗ್ಲೂ ಕೂಡ ಅವು ಇಂಥ ಒಂದು ದುಡುಕಿನ ಹೆಜ್ಜೆಯನ್ನು ಇಡ್ತಾ ಇರಲಿಲ್ಲ. ಏನನ್ನು ಮುಂದಾಲೋಚನೆ ಮಾಡದಿರುವಂತಹ ತಂದೆ ಮತ್ತು ತಾಯಿ ಹಕ್ಕಿಗಳು ಎರಡೂ ಕೂಡ ಆ ಬೇಡನಿಂದ ತಮ್ಮ ಮರಿಗಳನ್ನು ಉಳಿಸ್ಲಿಕ್ಕೆ ಅಂತ ಹೋಗಿ ಇವು ಕೂಡ ಆ ಒಂದು ಬಲೆಯಲ್ಲಿ ಸಿಕ್ಕೊಂಡು, ಕೇವಲ ಮರಿಗಳು ಸಿಕ್ಕಿದಂತಹ ಬಲೆಯಲ್ಲಿ ಮುಂದಾಲೋಚನೆ ಮಾಡ್ದೇನೆ ಅದನ್ನು ಬಿಡಿಸ್ಲಿಕ್ಕೆ ಅಂತ ಹೋದಂತಹ ತಂದೆ ತಾಯಿಗಳು ಕೂಡ ಅದರಲ್ಲಿ ಬಲೆ ಒಳಗಡೆ ಸಿಕ್ಕೊಳ್ತವೆ. ಆ ಬಲೆಗೆ ಸಿಕ್ಕೊಳ್ಳೋದ್ರ ಜೊತೆಗೆ ಇಡೀ ಒಂದು ಕುಟುಂಬನೇ, ತಂದೆ ತಾಯಿ, ಗಂಡು ಹಕ್ಕಿ, ಹೆಣ್ಣು ಹಕ್ಕಿ ಮತ್ತು ಜೊತೆಗೆ ಮರಿ ಹಕ್ಕಿಗಳು, ಇಡೀ ಕುಟುಂಬನೇ ಸರ್ವನಾಶವಾಗಿ, ಇಡೀ ಅವರ ಸಂಸಾರನೇ ನಾಶವಾಗಿ ಹೋಗುತ್ತೆ. ಇದನ್ನು ಯಾಕೆ ನಮಗಿಲ್ಲಿ ಕೊಟ್ಟಿದ್ದಾರೆ ಅಂತಂದರೆ, ಮನುಷ್ಯನಿಗೆ ಮೋಹ ಇರಬೇಕು ಆದರೆ ವ್ಯಾಮೋಹ ಇರಬಾರ್ದು, ಆಸೆ ಇರಬೇಕು ಆದರೆ ದುರಾಸೆ ಇರಬಾರ್ದು. ಒಂದು ವೇಳೆ ದುರಾಸೆ ಅಥವಾ ವ್ಯಾಮೋಹ ಇದ್ದರೆ ನಿಜವಾಗ್ಲೂ ಕೂಡ ಈ ಪಾರಿವಾಳಕ್ಕಾದಂಥ ಸನ್ನಿವೇಶನೇ ನಮ್ಮ ಜೀವನದಲ್ಲೂ ಕೂಡ ಆಗುತ್ತೆ ಅನ್ನೋದನ್ನು ಈ ವಿಚಾರವನ್ನಾದರೂ ಅರ್ಥ ಮಾಡಿಕೊಂಡು ಇನ್ನು ಮುಂದೆನಾದ್ರೂ ನಾವು ಇಡುವಂಥ ಹೆಜ್ಜೆಯಲ್ಲಿ ದುಡುಕಿನ ನಿರ್ಧಾರವನ್ನು ಮಾಡ್ದೇ ಯೋಚನೆ ಮಾಡಿ ಹೆಜ್ಜೆಯನ್ನು ಇಡಬೇಕು, ತಾಳ್ಮೆ ಸಮಾಧಾನದಿಂದ ನಾವು ಜೀವನವನ್ನು ನಡೆಸಬೇಕು ಅನ್ನೋದನ್ನ ತಿಳಿಸುವಂಥ ಒಂದು ಪದ್ಯಭಾಗನೇ ಈ ಒಂದು ಪಾರಿವಾಳ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅರ್ಥ ಆಗ್ತಿದೆಯಾ? ಅದನ್ನು ತಿಳಿಸ್ಲಿಕ್ಕೋಸ್ಕರನೇ ಈ ಪಾರಿವಾಳ ಅನ್ನೋ ಒಂದು ಕಥನ ಕವನವನ್ನು ನಮಗೆ ಇಲ್ಲಿ ತುಂಬ ಚೆನ್ನಾಗಿ ವಿವರಣಾತ್ಮಕವಾಗಿ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ ಸೂರಂ ಇಕ್ಕೊಂಡು. ಅರ್ಥ ಆಯ್ತು ಮಕ್ಕಳ? ಸರಿ, ಹಾಗಾದ್ರೆ ಆಶಯಭಾವವನ್ನು ಈಗ ನೋಡಿದ್ವಿ, ಮುಂದೆ ಪದ್ಯದ ವಿಚಾರವನ್ನು ನಾವು ನೋಡ್ತಾ ಹೋಗೋಣ. ಪ್ರಾರಂಭ ಮಾಡಿದಾಗ ಅಲ್ಲಿ ಏನಾಯಿತು, ಏನು ಸಂದರ್ಭ ನಡೆಯುತ್ತೆ, ಬೇಡ ಹೇಗೆ ಬರ್ತಾನೆ, ಯಾವ ರೀತಿ ಮರಿಗಳು ಸಿಕ್ಕೊಳ್ತವೆ, ಆಮೇಲೆ ಏನಾಯಿತು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಇವತ್ತಿಗಿಷ್ಟು ಸಾಕು.